ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಾ ಇದೆ. ನಮಗೆ ಸ್ವಾತಂತ್ರ್ಯ ತರಲು ಇತಿಹಾಸವನ್ನೇ ಸೃಷ್ಟಿಸಿದ ವೀರ ಯೋಧರನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಮರಿಸ್ತಾ ಇದೆ. ಚರಿತ್ರೆಯ ಪುಟದಲ್ಲಿ ಮರೆಯಾಗಿರುವ ಅಂಥ 75 ಕದನ ಕಥನವನ್ನ ಪ್ರತಿದಿನ ನಿಮ್ಮೆದುರು ತರಲಾಗ್ತಾ ಇದೆ. ಜೈ ಹಿಂದ್ ಎಂಬ ಘೋಷವಾಕ್ಯವನ್ನ ಕೊಟ್ಟ ಧೀರ ತಿರುವನಂತಪುರಂನ ಚಂಪಕರಾಮನ್ ಕಥೆ ಇವತ್ತು ನಿಮ್ಮ ಮುಂದೆ. ಸೆಪ್ಟೆಂಬರ್ 22, 1914 ಮೊದಲ ವಿಶ್ವಯುದ್ಧದ ಸಮಯ. ಮದ್ರಾಸ್ನ ಬಂದರಿನ ಮೇಲೆ ನಡೆದ ಮಿಂಚಿನ ದಾಳಿಗೆ ಭಾರತ ದಿಂಗ್ಮೂಢವಾಯಿತು. ಇಡೀ ಬಂದರು ಕ್ಷಣಾರ್ಧದಲ್ಲಿ ಭಸ್ಮವಾಗಿತ್ತು. ಕಾರ್ನ್ವಾಲ್ ಮುಲ್ಲರ್ ಎಂಬ ಕ್ಯಾಪ್ಟನ್ ನೇತೃತ್ವದಲ್ಲಿ ಎಸ್ಎಂಎಸ್ ಎಂಡನ್ ಎಂಬ ಜರ್ಮನ್ ಹುಡುಗರು ಈ ಕ್ಷಿಪ್ರ ದಾಳಿ ನಡೆಸಿತು. ದಾಳಿ ನಡೆಸಿ ತಕ್ಷಣ ದೂರ ಸಮುದ್ರದೊಳಗೆ ಮಾಯವಾಗಿತ್ತು ಆ ಹಡಗು. ಕೆಲವು ಇತಿಹಾಸಕಾರರು ಹೇಳುವ ಪ್ರಕಾರ ಆ ಜರ್ಮನ್ ಹಡಗಿನಲ್ಲಿ ಇದ್ದದ್ದು, ಮಾರ್ಗದರ್ಶನ ಮಾಡುತ್ತಿದ್ದದ್ದು ತಿರುವನಂತಪುರಂನ ಕ್ರಾಂತಿಕಾರಿ ಚಂಪಕರಾಮನ್ ಪಿಳ್ಳೈ. ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸಲು ಭಾರತೀಯ ಹೋರಾಟಗಾರರು ಅನೇಕ ಮಾರ್ಗಗಳಲ್ಲಿ ಪ್ರಯತ್ನಿಸಿದ್ದನ್ನು ಇತಿಹಾಸ ದಾಖಲಿಸಿದೆ. ಶತ್ರುವಿನ ಶತ್ರು ಜೊತೆ ಕೈಜೋಡಿಸಿ ಮಣಿಸುವುದು ಅದರಲ್ಲಿ ಒಂದು. ಅದೇ ರೀತಿ ಚಂಪಕರಾಮನ್ ಪಿಳ್ಳೈನಂಥ ಹಲವು ರಾಷ್ಟ್ರೀಯವಾದಿಗಳು ಬ್ರಿಟನ್ ವಿರುದ್ಧ ಸೆಣಸಲು ಜರ್ಮನಿಯ ಜೊತೆ ಕೈಜೋಡಿಸಿದ್ದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಅನಿವಾಸಿ ಭಾರತೀಯರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ನ ಶತ್ರುವಾದ ಜರ್ಮನಿಯಲ್ಲಿ ವಾಸವಾಗಿದ್ದ ಒಂದು ಗುಂಪು ಅವರಲ್ಲಿ ಬಹಳ ಪ್ರಮುಖವಾದದ್ದು. ಈ ಗುಂಪಿನಲ್ಲಿದ್ದ ಪ್ರಸಿದ್ಧ ಅನಿವಾಸಿ ಭಾರತೀಯರೆಂದರೆ ಸರೋಜಿನಿ ನಾಯ್ಡು ಅವರ ಅಣ್ಣ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ, ಸ್ವಾಮಿ ವಿವೇಕಾನಂದರ ಸಹೋದರ ಭೂಪೇಂದ್ರನಾಥ ದತ್ತ, ರಾಜ ಮಹೇಂದ್ರ ಪ್ರತಾಪ್, ತಿರುವನಂತಪುರಂನ ಎ ರಾಮನ್ ಪಿಳ್ಳೈ ಮೊದಲಾದವರು. ಭಾರತ ಸರ್ಕಾರ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಸ್ಥಾಪಿಸಿದ ಪ್ರಾದೇಶಿಕ ಸರ್ಕಾರಕ್ಕೆ ಚಂಪಕರಾಮನ್ ಪಿಳ್ಳೈ ವಿದೇಶಾಂಗ ಸಚಿವರಾಗಿದ್ದರು. 1891 ತಿರುವನಂತಪುರಂನಲ್ಲಿ ಪಿಳ್ಳೈ ಜನಿಸಿದರು. ಕನ್ಯಾಕುಮಾರಿಯ ಚಿನ್ನಸ್ವಾಮಿ ಪಿಳ್ಳೈ ನಾಗಮ್ಮಾಳ ದಂಪತಿಯ ಪುತ್ರರಿವರು. ಪ್ರಾಥಮಿಕ ವಿದ್ಯಾಭ್ಯಾಸ ಸಮಯದಲ್ಲೇ ಯುರೋಪ್ಗೆ ಹೋಗುವ ಪಿಳ್ಳೈ ಸ್ವಿಟ್ಜರ್ಲೆಂಡ್ನ ಜೂರಿಕ್ನಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾವು ಯುರೋಪ್ನಲ್ಲಿದ್ದ ಪಿಳ್ಳೈಯವರನ್ನ ತಟ್ಟುತ್ತದೆ. ಕೂಡಲೇ ಭಾರತದ ಪರ ಅಂತಾರಾಷ್ಟ್ರೀಯ ಕಮಿಟಿಯನ್ನು ಸ್ಥಾಪನೆ ಮಾಡುತ್ತಾರೆ. ಇದರ ಮುಂದೆ ಇವರು ಬರ್ಲಿನ್ಗೆ ಹೋದ ನಂತರ ಅಲ್ಲಿ ಸ್ಥಾಪಿಸಿದ ಭಾರತೀಯ ಸ್ವಾತಂತ್ರ್ಯ ಸಮಿತಿಯೊಂದಿಗೆ ಈ ಸಮಿತಿ ವಿಲೀನವಾಯಿತು. ಯುರೋಪಿನ ಹಲವು ದೇಶಗಳಲ್ಲಿ ಇದರ ಶಾಖೆಗಳನ್ನು ತೆರೆಯಲಾಯಿತು. ಇದಕ್ಕೆ ಜರ್ಮನಿ ಸರ್ಕಾರದ ಪೂರ್ಣ ಬೆಂಬಲವೂ ಇತ್ತು. ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನ್ ಸೋತು ಹೋಗುತ್ತದೆ. ಇದರಿಂದ ನಿರಾಶರಾದರೂ ಕೂಡ ಪಿಳ್ಳೈ ಸೇರಿದಂತೆ ಎಲ್ಲ ಅನಿವಾಸಿ ಭಾರತೀಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸರ ಸೇನೆಯನ್ನು ಸೇರುತ್ತಾರೆ. ಪಿಳ್ಳೈ ಸೇರಿದಂತೆ ಹಲವರು ಹಿಟ್ಲರ್ನ ಕೆಂಗಣ್ಣಿಗೂ ಗುರಿಯಾಗಬೇಕಾಗುತ್ತದೆ. 1934 ವಿಷಾಹಾರ ಸೇವನೆಯಿಂದ ಪಿಳ್ಳೈ ಸಾವನ್ನಪ್ಪುತ್ತಾರೆ. ಇದು ನಾಜಿಗಳ ಕುತಂತ್ರ ಎನ್ನುವ ಶಂಕೆ ಕೂಡ ಅಲ್ಲಿ ವ್ಯಕ್ತವಾಗುತ್ತದೆ. ಪತ್ನಿ ಲಕ್ಷ್ಮೀಬಾಯಿ ಪಿಳ್ಳೈಯವರ ಚಿತಾಭಸ್ಮವನ್ನು ಕನ್ಯಾಕುಮಾರಿಯಲ್ಲಿ ವಿಸರ್ಜಿಸುತ್ತಾರೆ. ಭಾರತ ಸೇರುವ ಅವರ ಕೊನೆಯ ಆಸೆ ಈ ರೀತಿಯಲ್ಲಿ ನೆರವೇರುತ್ತದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.